ಬಿಸಿಲ ಬೇಗೆಯ ತಾಳಲಾರದೆ ತತ್ತರಿಸಿದ ಉರುಗ ಸಂತತಿ. ಮೈಸೂರಿನಲ್ಲಿ ದಿನದಿಂದ ದಿನಕ್ಕೆ ಬಿಸಿಲ ತಾಪ ಹೆಚ್ಚಾಗ್ತಾ ಇದೆ. ಉಷ್ಣಾಂಶ ಹೆಚ್ಚಳದಿಂದಾಗಿ ಉರುಗ ಸಂತತಿ ಕಂಗಾಲಾಗಿದೆ. ತಣ್ಣನೆ ಸ್ಥಳಕ್ಕಾಗಿ ಜನವಸತಿ ಪ್ರದೇಶದತ್ತ ಹಾವುಗಳು ಬರ್ತಾ ಇವೆ. ಬಿಸಿಲಿನ ಜಳದಿಂದ ಪಾರಾಗಲು ಮನೆಗಳಿಗೆ ಉರುಗಗಳು ಎಂಟ್ರಿಯನ್ನು ಕೊಡ್ತಾ ಇವೆ. ಉರುಗ ತಜ್ಞರಿಂದ ಮನೆಗಳಿಗೆ ಬರ್ತಾ ಇರುವ ಹಾವುಗಳನ್ನು ರಕ್ಷಣೆ ಮಾಡಲಾಗ್ತಾ ಇದೆ. ರಕ್ಷಣೆ ಮಾಡಿದ ಹಾವುಗಳನ್ನು ದೂರದ ಅರಣ್ಯದಲ್ಲಿ ಬಿಡುಗಡೆ ಮಾಡಲಾಗ್ತಾ ಇರುವಂಥದ್ದು. ಜನರು ಮನೆಗಳ ಮುಂಭಾಗದಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಬೇಕು. ಹಾವುಗಳು ಮನೆಗೆ ಬಂದರೆ ಕೊಲ್ಲಬೇಡಿ, ಉರುಗ ತಜ್ಞರಿಗೆ ಕರೆ ಮಾಡಿ. ಸಾರ್ವಜನಿಕರಲ್ಲಿ ಉರುಗ ತಜ್ಞರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ನಾಗರಾವು ಕೋಬ್ರಾ ಸ್ನೇಕು ಹತ್ರ ಬನ್ನಿ. ಬೇಸಿಗೆ ಆಗಿರೋದ್ರಿಂದ ಇವಾಗ ಏನಾಗಿರ್ತದೆ ಅಂದರೆ ಹಾವುಗಳು ತಣ್ಣಗಿರೋ ಜಾಗ ಹುಡುಕ್ತವೆ. ವೇಸ್ಟೇಜ್ ಬಾಕ್ಸ್ಗಳು, ರೆಡ್ ಪೀಸ್ಗಳು, ವೇಸ್ಟೇಜ್ ವಸ್ತುಗಳನ್ನ ಇಟ್ಕೊಳ್ಳೋದ್ರಿಂದ ಹಾವುಗಳು, ಇಲಿಗಳು, ಯಗಣಗಳು ಬಂದು ಸೇರ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಅದನ್ನು ತಿನ್ನೋದಕ್ಕೋಸ್ಕರ ಅದು ಪ್ರಾಣ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಹಾವುಗಳೆಲ್ಲ ಬರುವಂಥ ತಿಂದು ಜೀವನ ಮಾಡುವಂಥ ಹಾವುಗಳು ಬಂದು ಸೇರ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಹಂಗಾಗಿ ನೀವು ಎಲ್ಲಿ ಹಾವುಗಳು ಕಾಣಿಸ್ಕೊಂಡ್ರು ನನ್ನ ಮೊಬೈಲ್ ಸಂಖ್ಯೆ ನಂಬರ್ ಹೇಳ್ತೀನಿ, 9945108 998. ಕನ್ನಡದಲ್ಲಿ ರಿಪೀಟ್ ಮಾಡ್ತೀನಿ, 9945108. ಇದಕ್ಕೆ ನೀವು ಎನಿ ಟೈಮು ಏನೇ ಕರೆ ಮಾಡಿ ಸರ್. ಥ್ಯಾಂಕ್ ಯು. ಅನಿಕೇತನ ಚೌಟ್ರಿ ರೋಡಲ್ಲಿ ಮಾಧವ್ ಪ್ರಸಾದ್ ಸರ್ ಮನೆ ಒಂದು ಹಾವು ಬಂದಿದೆ.